ಎಲ್ಲರಿಗೂ ನಮಸ್ಕಾರ ನಿಮ್ಮ ಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಇಂದಿನ ಶೀರ್ಷಿಕೆಯಲ್ಲಿ ನಾನು ಯುವಕರ ಪ್ರೇರಣೆ ಅನ್ನುವಂಥ ಒಂದು ಶೀರ್ಷಿಕೆನ ಕ ಹೊತ್ಕೊಂಡು ಬರ್ತಾ ಇದ್ದೇನೆ ಏನು ಈ ಯುವಕರ ಪ್ರೇರಣೆ ಅನ್ನುವಂಥ ವಿಚಾರ ಅನ್ನೋದನ್ನು ಆಳವಾಗಿ ನೀವು ಕೇಳ್ತಾ ಕೇಳ್ತಾ ತಿಳ್ಕೊಳ್ತೀರಾ ಹನ್ನೆರಡು ವರ್ಷ ವಯಸ್ಸಾಗಿರುವಂಥ ಒಬ್ಬ ಪುಟ್ಟ ಬಾಲಕ ಸೌತ್ ಆಫ್ರಿಕಾದಲ್ಲಿ ಏನು ಮಾಡ್ತಾನೆ ಅಂದರೆ ತನ್ನ ಸುತ್ತಲಿರುವಂಥ ಪುಸ್ತಕಗಳ ಒಂದು ನೆರವಿನಿಂದ ಕಂಪ್ಯೂಟರ್ ಪ್ರೋಗ್ರಾಮಿಂಗನ್ನು ಕಲ್ತ್ಕೊಂಡ್ಬಿಟ್ಟು ಮೊದಮೊದಲ ಬಾರಿಗೆ ಬ್ಲಾಸ್ಟರ್ ಅನ್ನುವಂಥ ಒಂದು ವೀಡಿಯೋ ಗೇಮ್ನ ತಯಾರಿ ಮಾಡ್ತಾನೆ ಈ ಹುಡುಕದ ಈ ಹುಡುಗ ತದ ನಂತರ ಒಂದು ಬ್ಲಾಸ್ಟರ್ ಅನ್ನುವಂಥ ವಿಡಿಯೋ ಗೇಮನ್ನು ಒಂದು ವಿಡಿಯೋ ಗೇಮ್ ಸಂಸ್ಥೆಗೆ ಮಾರಿ ಬಂದಂಥ ಹಣದಲ್ಲಿ ಇನ್ನೂ ಪುಸ್ತಕಗಳನ್ನು ತೊಗೊಂಡು ಬಾಹ್ಯಾಕಾಶದ ಬಗ್ಗೆ ಮುಖ್ಯವಾಗಿ ರಾಕೆಟ್ ತಂತ್ರಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಾರೆ ತದನಂತರ ಏನು ಮಾಡ್ತಾರೆ ಇಂಟರ್ನೆಟ್ ಅನ್ನುವಂಥ ಒಂದು ವಿಷಯ ಗೊತ್ತಾಗುತ್ತೆ ಇಂಟರ್ನೆಟ್ನ ಬಳಸ್ಕೊಂಬಿಟ್ಟು ಒಂದು ವೆಬ್ಸೈಟ್ನ ಯಾಕ್ಸ್ ತಯಾರಿ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿ ಆ ವೆಬ್ಸೈಟ್ ಮೂಲಕ ಹಣಕಾಸಿನ ವ್ಯವಹಾರ ಮಾಡೋಕ್ಕಾಗುತ್ತಾ ಅನ್ನುವಂಥದ್ದನ್ನು ಕೈಗೆತ್ತಿಕೊಂಡು ಎಕ್ಸ್ ಡಾಟ್ ಕಾಮ್ ಅನ್ನುವಂಥದ್ದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ ಅದು ಕಾಲ ಕ್ರಮೇಣ ಏನಾಗುತ್ತೆ ಕೆನಡಾಕ್ಕೆ ತೆರಳುತ್ತಾರೆ ಅಮೆರಿಕಕ್ಕೆ ಬರ್ತಾರೆ ಅಮೇರಿಕಕ್ಕೆ ಬಂದ ನಂತರ ಅದನ್ನು ಪೇಪಾಲ್ ಅನ್ನುವಂಥ ಒಂದು ಸಂಸ್ಥೆನ ಆ ಎಕ್ಸ್ ಡಾಟ್ ಕಾಮ್ ಕಾಲದ ಒಂದು ಇದರಲ್ಲಿ ಬದಲಾಗ್ತಾ ಹೋಗುತ್ತೆ ಈ ಪೇಪಾಲ್ ಅನ್ನೋ ಸಂಸ್ಥೆಯಲ್ಲಿದ್ದಾಗ ಇವರು ಮದುವೆ ಆಗ್ತಾರೆ ಮದುವೆ ಆಗ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಮದುವೆಗೆ ಅಂತ ಹೇಳ್ಬಿಟ್ಟು ಹನಿಮೂನಿಗೆ ಅಂತ ಹೋಗಿರೋ ಒಂದು ಸಮಯದಲ್ಲಿ ಏನು ಮಾಡ್ತಾರೆ ಸಂಸ್ಥೆಯಲ್ಲಿರುವಂಥವರೇ ಇವರ ವಿರುದ್ಧ ಬಂದ್ಬಿಟ್ಟು ದನಿ ಎತ್ಬಿಟ್ಟು ಇವರು ಆ ಒಂದು ಮದುವೆಯ ಒಂದು ಇದು ಸಮಾರಂಭವೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದಾಗ ಇವರನ್ನು ಕಂಪನಿಯಿಂದ ನಿಮ್ಮನ್ನು ಹೊರಗೆ ಕಳಿಸ್ಬೇಕು ಅಂತ ಇದ್ದೀವಿ ಏನು ಅಂತ ವಿಚಾರ ಹೇಳ್ತಾರೆ ಭಾಳಷ್ಟು ಬಿಟ್ಟು ತಾನು ಕಟ್ಟಿದ ಕಂಪನಿನೇ ಈ ಥರ ವಿರುದ್ಧವಾಯ್ತೆಯಲ್ಲ ತಾನಿಗೆ ಅಂತೇಳಿ ಬಹಳ ಒಂದು ನೋವಿನಿಂದ ಹೊರಗೆ ಬಂದು ಆ ಒಂದು ಶೇರ್ಸ್ಗಳೇನಿದೆ ಆ ಪೇಪಾಲ್ ಅನ್ನೋದು ಶೇರ್ಸ್ನೆಲ್ಲ ಮಾರಿ ಇರುವಂಥ ಒಂದು ಮೊತ್ತವನ್ನು ತೊಗೊಂಡು ಹೊಸ ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ರಷ್ಯಾಗೆ ತೆರಳಿಬಿಟ್ಟು ಅಲ್ಲಿರುವಂಥ ರಾಕೆಟ್ ಇಂಜಿನಿಯರ್ಗಳನ್ನೆಲ್ಲ ಭೇಟಿ ಮಾಡಿ ಒಂದು ರಾಕೆಟನ್ನು ತರಬೇಕು ಖಾಸಗಿಯಾಗಿ ಒಂದು ರಾಕೆಟ್ ತಯಾರಿಕಾ ಸಂಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಸ್ಪೇಸ್ ಎಕ್ಸ್ ಅನ್ನುವಂಥ ಸಂಸ್ಥೆಯನ್ನು ಕಟ್ತಾರೆ ಈ ಯುವಕ ಯಾರು ಅಂದರೆ ಈ ಯುವಕನ ಹೆಸರು ಇಲನ್ ಮಸ್ಕ್ ಇಂದು ವಿಶ್ವದಾದ್ಯಂತ ಬಹಳ ಪ್ರಖ್ಯಾತವಾಗಿರುವಂಥ ಒಂದು ಪ್ರಖ್ಯಾತ ಉದ್ಯಮಿನೇ ಈಲೋನ್ ಮಸ್ಕ್ ಅಂತ ಹೇಳ್ಬೋದು ಒಂದು ದೊಡ್ಡ ಕಂಪನಿಗಳಿಗೆ ಬಹಳಷ್ಟು ಕಂಪನಿಗಳ ವಾರಿಸುದಾರದು ಒಂದು ದೊಡ್ಡ ಕಂಪನಿಗಳ ಬುನಾದಿನ ಕಟ್ಟಿರುವಂತಹ ಒಂದು ದೊಡ್ಡ ಒಂದು ಸಂಸ್ಥಾಪಕ ಅಂತಲೇ ಹೇಳ್ಬೋದು ಇಲೋನ್ ಮಸ್ಕ್ ಅವರ ಜೀವನ ಬಹಳ ಒಂದು ಏರುಪೇರುನಾದಂಥ ಒಂದು ಜೀವನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಸ್ಪೇಸೆಕ್ಸ್ ಅನ್ನುವಂಥ ಸಂಸ್ಥೆನ ಪ್ರಾರಂಭಿಸಿದಾಗ ಅವರಿಗೊಂದು ಚಿಂತನೆ ಬರುತ್ತೆ ರಾಕೆಟ್ಗಳನ್ನು ರೀಯೂಸಬಲ್ ರಾಕೆಟ್ ಆಗಿ ಯೂಸ್ ಮಾಡಿದ್ರೆ ಅಂತರಿಕ್ಷದಲ್ಲಿ ಬಾಹ್ಯಾಕಾಶದಲ್ಲಿ ನಾವು ರಾಕೆಟ್ಗಳನ್ನು ಕಳಿಸ್ಬೇಕಾದ್ರೆ ಆ ಕಳಿಸುವಂಥ ರಾಕೆಟಿನ ಖರ್ಚನ್ನು ಕಮ್ಮಿ ಮಾಡಬೇಕು ಅಂದರೆ ಆ ರಾಕೆಟ್ ಕಟ್ಟಿನ ಮರುಬಳಕೆ ಬಹಳಷ್ಟು ಸಂಸ್ಥೆಗಳು ಮುಖ್ಯವಾಗಿ ನಾಸ ಆಗಿರುವುದು ಬೇರೆ ಬೇರೆ ರಾಕೆಟ್ ಸಂಸ್ಥೆಗಳೆಲ್ಲ ರಾಕೆಟ್ಗಳನ್ನೆಲ್ಲ ಕಳಿಸ್ತವೆ ಲಾಂಚ್ ಮಾಡ್ತವೆ ಲಾಂಚ್ ಮಾಡಿರುವಂಥ ಈ ಸಂಸ್ಥೆಗಳು ತದನಂತರ ಏನಾಗುತ್ತೆ ಅಂದರೆ ಆ ರಾಕೆಟ್ ಸಮುದ್ರದಲ್ಲಿ ಬಿದ್ದು ಅಪ್ಪಳಿಸ್ಬಿಟ್ಟು ಅದು ಹಾಳಾಗುತ್ತೆ ಅದನ್ನು ಮತ್ತವರು ಪುನಃ ಬಳಕೆ ಮಾಡಕ್ಕೆ ಹೋಗೋದಿಲ್ಲ ಇದನ್ನು ಯಾಕೆ ನಾವು ಪುನಃ ಬಳಕೆ ಮಾಡಬಾರ್ದು ಹೇಗೆ ಅದನ್ನು ಬಳಕೆ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಅವರು ಕನಸಿನ ಮೂಲಕ ಅದನ್ನು ಒಂದು ನನಸು ಮಾಡಬೇಕು ಅನ್ನೋಂಥ ನಿರ್ ನಿರ್ಧಾರ ತಗೊತಾರೆ ಅದು ಹೇಗೆ ಅಂದರೆ ಒಂದು ಸಲ ಈ ರಾಕೆಟ್ ಲಾಂಚ್ ಆದಾಗ ರಾಕೆಟ್ ಸ್ಯಾಟಲೈಟನ್ನು ಹೋಗ್ತಾ ಇರುತ್ತೆ ಉಪಗ್ರಹನ ಉಪಗ್ರಹನ ಯಶಸ್ವಿಯಾಗಿ ಕಕ್ಷೆಯಲ್ಲಿ ಕಳಿಸಿರುವಂಥ ಈ ರಾಕೆಟು ಹಂತ ಹಂತವಾಗಿ ಬೇರ್ಪಡುತ್ತೆ ಮೊದಲನೇ ಹಂತದಲ್ಲಿರುವಂಥ ಬೂಸ್ಟರ್ಗಳ ಸಾ ಬೂಸ್ಟರ್ ರಾಕೆಟ್ನ ಸಾಮರ್ಥ್ಯ ಬಹಳ ಹೆಚ್ಚಾಗಿರುತ್ತೆ ಅದನ್ನು ಮತ್ತೆ ಪುನರ್ ಬಳಕೆ ಮಾಡಿದ್ರೆ ಮರು ಬಳಕೆ ಮಾಡಿರುವಂತಹ ರಾಕೆಟನ್ನು ಅದರಲ್ಲಿ ಕಳಿಸಿರುವಂಥ ಉಪಗ್ರಹದ ಒಂದು ಮೊತ್ತ ಏನಿದೆ ಖರ್ಚೇನಿದೆ ಅದನ್ನು ಕಮ್ಮಿ ಮಾಡ್ಬೋದು ಅನ್ನುವಂಥ ದೃಷ್ಟಿಕೋನದಲ್ಲಿ ಸಮುದ್ರದಲ್ಲಿ ಹಿಂದೆ ಬಂದು ಬಳು ಅಪ್ಪಳಿಸುತ್ತಿರುವಂತಹ ರಾಕೆಟನ್ನು ಯಾಕೆ ಅದರ ಒಂದು ಸಮುದ್ರದಲ್ಲೇ ಒಂದು ಹಡಗೆಗಳ ಮೂಲಕ ಲ್ಯಾಂಡಿಂಗ್ ಪ್ಯಾಡ್ಗಳನ್ನು ರಚಿಸ್ಬಿಟ್ಟು ಆ ರಾಕೆಟ್ಗಳನ್ನು ಕಂಪ್ಯೂಟರ್ ಮೂಲಕ ನಿಯಂತ್ರಿಸ್ಬಿಟ್ಟು ಆ ಲ್ಯಾಂಡಿಂಗ್ ಪ್ಯಾಡ್ ಮೇಲೆ ಯಾಕೆ ನಿಲ್ಲಿಸಬಾರ್ದು ವರ್ಟಿಕಲ್ ಆಗಿ ಅನ್ನೋಂಥ ಒಂದು ಬಹಳ ದೊಡ್ಡ ಗಂಭೀರವಾದಂಥ ಒಂದು ವಿಚಾರನ ಕೈಗೆದ್ಕೊಳ್ತಾರೆ ಅದೇ ಒಂದು ಸಮಯದಲ್ಲಿ ಟೆಸ್ಲಾ ಕಂಪನಿ ಅನ್ನುವಂಥದ್ದು ವಿದ್ಯುತ್ ಶಕ್ತಿ ಆಧಾರಿತ ವಿದ್ಯುತ್ ಕಾರ್ಗಳು ಕಂಪನಿ ಅದು ಆ ಒಂದು ಕಂಪನಿಲೂ ಕೂಡ ಒಂದು ಆಸಕ್ತಿನ ಇವರು ನೋಡಿಸ್ಕೊಂಡು ಹೋಗ್ತಾರೆ ಹಾಗೆ ಸೋಲಾರ್ ಸಿಟಿ ಅನ್ನೋಂಥದ್ದು ಕಂಪನಿಯಲ್ಲೂ ಅವ್ರಿಗೆ ಆಸಕ್ತಿ ಹೆಚ್ಚಾಗುತ್ತೆ ಈ ಸೋಲಾರ್ ಸಿಟಿ ಅನ್ನೋದು ಸೌರ ಫಲಕ ಮಾಡುವಂಥ ಕಂಪನಿ ಟೆಸ್ಲಾ ಕಂಪನಿ ಹೋದಾಗ ಟೆಸ್ಲಾ ವಿದ್ಯುತ್ ಕಾರ್ಗಳನ್ನು ನೋಡ್ತಾರೆ ನೋಡ್ಬಿಟ್ಟು ಅದರಲ್ಲಿ ಭಾಳಷ್ಟು ಒಂದು ವೇಗವನ್ನು ಹೆಚ್ಚಿಸಬೇಕು ಕಾರ್ಗಳ ಸಾಮರ್ಥ್ಯವನ್ನು ಹೆಚ್ಚು ಹೆಚ್ಚಿಸಬೇಕು ಅಂದರೆ ಕಾರ್ಗಳಿಗಿರುವಂಥ ಬ್ಯಾಟ್ರಿಯ ಒಂದು ಸಾಮರ್ಥ್ಯ ಹೆಚ್ಚಿಸಬೇಕು ಅದಕ್ಕೆ ಬಹಳ ಒಂದು ಒತ್ತು ಕೊಡಬೇಕು ಅಂತೇಳಿ ತದನಂತರ ಟೆಸ್ಲಾ ಗಿಗಾ ಫ್ಯಾಕ್ಟ್ರಿ ಅಂತ ಒಂದು ಕಾನ್ಸೆಪ್ಟಿಗೆ ಬರ್ತಾರೆ ಆ ಟೆಸ್ಲಾ ಗಿಗಾ ಫ್ಯಾಕ್ಟ್ರಿ ಅನ್ನುವಂಥ ಸಂಸ್ಥೆ ಒಳಗಡೆ ಈ ಟೆಸ್ಲಾ ಕಾರ್ಗಳಿಗೆ ಬೇಕಾದಂತಹ ಬ್ಯಾಟ್ರಿಗಳ ತಯಾರಿಕಾ ಘಟಕಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅವರ ಒಂದು ಅನಿಸಿಕೆ ಪ್ರಕಾರ ವಿಶ್ವದಾದ್ಯಂತ ಏಳು ಟೆಸ್ಲಾ ಗಿಗಾ ಫ್ಯಾಕ್ಟ್ರಿಗಳಿದ್ದರೆ ಸಾಕು ವಿಶ್ವಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿಯ ಪೂರೈಕೆಗಳನ್ನು ಈ ಬ್ಯಾಟ್ರಿ ತಂತ್ರಜ್ಞಾನದ ಮೂಲಕನೇ ಮಾಡ್ಬೋದು ಒಂದು ವಿಚಾರ ಹೇಳ್ತಾರೆ ಈ ಗಿಗಾ ಫ್ಯಾಕ್ಟ್ರಿಗಳ ಮೇಲೆ ಇರುವಂತಹ ಒಂದು ಪ್ರದೇಶದಲ್ಲಿ ಸೌರ ಫಲಕಗಳನ್ನು ಹಾಕಿ ಒಂದು ವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಕೂಡ ಮಾಡ್ತಾರೆ ತದನಂತರ ಸೋಲಾರ್ ಸಿಟಿ ಅನ್ನುವಂಥ ಒಂದು ಸಂಸ್ಥೆ ಅಡಿಯಲ್ಲಿ ಸೋಲಾರ್ ಟೈಲ್ಸ್ ಅನ್ನುವಂಥ ಒಂದು ಹೊಸ ಆವಿಷ್ಕಾರನ ಕೂಡ ಅವರು ಜನರಿಗೆ ಅವರ ಇಂಜಿನಿಯರ್ಗಳ ತಂಡದ ನೆರವಿನಿಂದ ಹೊರಗೆ ತರ್ತಾರೆ ಈ ಸೋಲಾರ್ ಟೈಲ್ಸ್ ಅನ್ನೋದು ಬಹಳ ಪ್ರಖ್ಯಾತ ಆಗುತ್ತೆ ಯಾಕೆಂದರೆ ಒಂದು ಸಾಧಾರಣ ಟೈಲ್ಸ್ ಇದ್ದಂಗೆ ಇರುತ್ತೆ ಅದು ಸೌರ ಫಲಕದಾಗೆ ಕಾಣೋದಿಲ್ಲ ಮನೆಯಲ್ಲಿ ಆ ಟೈಲ್ಸನ್ನೆಲ್ಲ ಹಚ್ಚಿದಾಗ ಹೊರಗಡೆ ಇದ್ದಾಗ ಕೂಡ ಮನೆಯಲ್ಲಿ ಕೂಡ ಅದೊಂದು ಅಲಂಕೃತವಾಗಿ ಬಹಳ ನೋಡೋಕ್ಕೂ ಚೆನ್ನಾಗಿ ಸ್ವಭಾವಕ್ಕೆ ಕಾಣುವಂಥ ಟೈಲ್ಸ್ ಆಗಿರೋದ್ರಿಂದ ಸೌರ ಸೌರಫಲಕವಾಗೂ ಇರೋದರಿಂದ ವಿದ್ಯುತ್ ಶಕ್ತಿನೂ ಕೂಡ ಒಂದು ಝೀರೋ ಕಾರ್ಬನ್ ಮೂಲಕ ಅಂದರೆ ನವೀಕರಿಸಿದ ಒಂದು ಪುನರ್ ನವೀಕರಿಸಿದ ಶಕ್ತಿಯ ಮೂಲಕ ಮಾಡ್ಬೋದು ಅನ್ನುವಂಥ ವಿಚಾರನ ಹೇಳ್ತಾ ಹೋಗ್ತಾರೆ ಅದು ಪ್ರಸಿದ್ಧ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಏನಾಗುತ್ತೆ ಎರಡು ಸಾವಿರದ ಆರು ಏಳು ಆ ಒಂದು ಘಟ್ಟದಲ್ಲಿ ಏನಾಗುತ್ತೆ ಘಟ್ಟದಲ್ಲಿ ಅಂದರೆ ಅವರು ವೈಭವ ಒಂದು ದಾಂಪತ್ಯ ಜೀವನದಲ್ಲಿ ಒಂದು ಇರಿಸು ಉಂಟಾಗುತ್ತೆ ಹಾಗೆಯೇ ಒಂದು ಹೂಡಿಕೆದಾರರು ಕೂಡ ಒಂದು ಹಿಂದೇಟಾಗ್ತಾರೆ ಹೂಡಿಕೆ ಮಾಡೋದರಲ್ಲಿ ಹಣನ ಆ ಟೆಸ್ಲಾ ಕಂಪನಿ ಮುಖ್ಯವಾಗಿ ಟೆಸ್ಲಾ ಕಾರ್ಗಳ ಒಂದು ವ್ಯಾಪಾರವೂ ಕಮ್ಮಿ ಆಗ್ತಾ ಬರುತ್ತೆ ಅವರು ಒಂದು ಟಾರ್ಗೆಟ್ ಇಟ್ಟಿರ್ತಾರೆ ಇಷ್ಟು ತ ಕಾರನ್ನ ತಯಾರಿಸಬೇಕು ಅಂತೇಳಿ ಆ ಟಾರ್ಗೆಟನ್ನು ಅವರು ರೀಚ್ ಮಾಡೋಕ್ಕಾಗ್ತಾ ಇರಲ್ಲ ಅಷ್ಟೇ ಅಲ್ಲದೆ ಇವರಿಗೆ ಬಹಳಷ್ಟು ಒಂದು ಬೇಸರದೊಂದು ವಿಚಾರ ಏನು ಅಂತಂದರೆ ಇವರಿಗೆ ಮುಖ್ಯವಾಗಿ ಇಲೋನ್ ಮಸ್ಕ್ ಅವರಿಗೆ ಅವ್ರು ಯಾರನ್ನ ರೋಲ್ ಮಾಡಲ್ ಅಂತ ಅಂದ್ಕೊಂಡಿದ್ರು ಮುಖ್ಯವಾಗಿ ಈ ಒಂದು ರಾಕೆಟ್ ತಂತ್ರಜ್ಞಾನದಲ್ಲಿ ಹಾಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇದ್ದವರೆಲ್ಲರೂ ಅವರ ವಿರುದ್ಧ ಹೋಗ್ತಾರೆ ಅವರ ಅನಿಸಿಕೆ ಏನು ಅಂದರೆ ಈ ರೀತಿ ಬಹಳ ದುಡ್ಡೆಲ್ಲ ವ್ಯರ್ಥ ಮಾಡಿ ಖರ್ಚು ಮಾಡಿ ರಾಕೆಟ್ಗಳನ್ನು ಲಾಂಚ್ ಮಾಡಬೇಕಾದ್ರೆ ಬಹಳಷ್ಟು ರಾಕೆಟ್ಗಳು ಸ್ಪೋರ್ಟ್ ಆಗುತ್ತೆ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಕೂಡ ಸ್ಪೋರ್ಟ್ ಆಗುತ್ತೆ ಇಷ್ಟಕೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಈ ಥರ ರಾಕೆಟ್ಗಳನ್ನೆಲ್ಲ ಸ್ಫೋಟಿಸ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಬೇಸರನ ಅವರೆಲ್ಲ ಆ ವ್ಯಕ್ತಿಗಳು ಅಂದರೆ ಪ್ರಸಿದ್ಧ ವ್ಯಕ್ತಿಗಳು ಯಾರು ಇವರು ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ರು ಅವರೆಲ್ಲ ಹೇಳಿದಾಗ ಬಹಳ ಮಾನಸಿಕವಾಗಿ ಇವರು ಆಗ್ತಾರೆ ಆದರೂ ಅವರು ಅವರೊಂದು ಸಲ್ ಸಂಕಲ್ಪವನ್ನು ಬಿಡೋದೇ ಇಲ್ಲ ಅವರು ಕಷ್ಟಪಟ್ಟು ಅದನ್ನು ಮಾಡ್ತಾನೆ ಇರ್ತಾರೆ ಖಂಡಿತ ಯಶಸ್ಸು ಒಂದಲ್ಲ ಒಂದು ದಿವಸ ಸಾಧ್ಯ ಅನ್ನುವಂಥ ಒಂದು ಇದರಲ್ಲೇ ಅವರು ಹೋಗ್ತಾ ಇರ್ತಾರೆ ಒಂದು ಗುರಿಯಲ್ಲೇ ಹೋಗ್ತಾ ಇರ್ತಾರೆ ತದನಂತರ ಏನಾಗುತ್ತೆ ಅಂತಂದರೆ ಇವರು ಬಂದುಬಿಟ್ಟು ಅಂದರೆ ಇಲೋನ್ ಅವರಿಗೆ ಒಂದು ಯಶಸ್ಸು ಕಾಣುತ್ತೆ ಯಶಸ್ವಿಯಾಗಿ ಆ ರಾಕೆಟನ್ನು ವರ್ಟಿಕಲಾಗಿ ಲ್ಯಾಂಡ್ ಮಾಡ್ತಾರೆ ಒಂದು ಹಡಗಿನ ಮೇಲೆ ತದನಂತರ ಬಹಳಷ್ಟು ಒಂದು ವಿಷೋದಾದ್ಯಂತ ಪ್ರಸಿದ್ಧಿ ಹೊಂದುತ್ತಾರೆ ಅಂದರೆ ಅವ್ರ ಬಗ್ಗೆ ಭಾಳ ಕಡೆ ಮಾತಾಡ್ತಾರೆ ಅದಾದಮೇಲೆ ನಾಸಾ ಸಂಸ್ಥೆ ಕೂಡ ನಾಸಾ ಸಂಸ್ಥೆಯ ಒಂದು ಸ್ಪೇಸ್ ಶೆಟಲ್ ಮಿಷನ್ ಅನ್ನುವಂಥ ಒಂದು ಯೋಜನೆನ ಅವರು ಕೈಗೆತ್ ಅಂದರೆ ಬಿಡ್ತಾರೆ ತದನಂತರ ಅದನ್ನು ಖಾಸಗಿಯಾಗಿ ಯಾರು ರಾಕೆಟ್ ಸಂಸ್ಥೆಗಳಿದ್ದರೆ ಅವರ ಒಂದು ನೆರವಿನಿಂದ ಬಾಹ್ಯಾಕಾಶ ಅಂತರಿಕ್ಷ ಬಾಹ್ಯಾಕಾಶ ತಾಣಕ್ಕೆ ರಾಕೆಟ್ಗಳನ್ನು ಕಳಿಸುವ ಒಂದು ಇದನ್ನು ಕೂಡ ಒಂದು ಒಪ್ಪಂದನ ಕೂಡ ಮಾ ಮಾಡ್ಕೊಬೇಕು ಅಂತೇಳಿ ಅಲ್ಲಿ ಒಂದು ಪೈಪೋಟಿ ನಡೆಯುತ್ತೆ ಆ ಪೈಪೋಟಿಯಲ್ಲಿ ಎಕ್ಸ್ ಅನ್ನೋ ಸಂಸ್ಥೆ ಗೆಲ್ಲುತ್ತೆ ಈಗ ಸ್ಪೇಸೆಕ್ಸ್ನ ಡ್ರ್ಯಾಗನ್ ಅನ್ನುವಂಥ ಒಂದು ಕ್ಯಾಪ್ಸ್ಯೂಲ್ಗಳನ್ನು ಅಂದರೆ ಅದರ ಒಂದು ರಾಕೆಟ್ಗಳ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಹ್ಯಾಕಾಶ ತಾಣ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ತಾಣಕ್ಕೆ ಬೇಕಾಗುವಂಥ ನೀರಾಗಿರ್ಬೋದು ಆಹಾರ ಇರ್ಬೋದು ವಿಜ್ಞಾನ ಉಪಕರಣಗಳು ಸಲಕರಣೆಗಳನ್ನೆಲ್ಲರೂ ಬಂದ್ಬಿಟ್ಟು ಲಾಜಿಸ್ಟಿಕ್ಸನ್ನೆಲ್ಲ ಕಳ್ಸೋಕ್ಕೆ ಹೇಳಿ ಒಂದು ಗೂಡ್ಸ್ ಗಾಡಿಯ ಥರ ರಾಕೆಟನ್ನು ಬಳ ಬಳಸ್ಕೊಬೋದು ಅನ್ನೋಂಥ ಒಪ್ಪಂದಕ್ಕೆ ಸೈನ್ ಹಾಕಿ ಇಂದಿನವರೆಗೂ ಅದು ಯಶಸ್ವಿಯಾಗಿ ಒಂದು ಎಕ್ಸ್ ಸಂಸ್ಥೆಯ ಒಂದು ಡ್ರ್ಯಾಗನ್ ಅನ್ನೋದು ಬಾಹ್ಯಾಕಾಶ ತಾಣ ಬ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ತಾಣಕ್ಕೆ ಎಲ್ಲ ಫೆಸಿಲಿಟೀಸನ್ನೆಲ್ಲ ಕಳಿಸ್ತಾ ಇದೆ ಹಾಗೆಯೇ ಇನ್ನೊಂದು ಹೆಜ್ಜೆ ಮುಂದೋಗಿ ಟೆಸ್ಲಾ ಅನ್ನುವಂಥ ಸಂಸ್ಥೆಯಲ್ಲಿರುವಂಥ ಕಾರಿಗೆ ಆಟೋ ಪೈಲಟನ್ನು ಕೂಡ ಅವರು ಇದು ಮಾಡ್ತಾರೆ ಮೊದ ಮೊದಲು ಪರಿಚಯಿಸ್ತಾರೆ ಆಟೋ ಪೈಲಟ್ ತಂತ್ರಜ್ಞಾನ ಹೇಗೆ ಅಂದರೆ ಕಾರ್ ಓಡಿಸ್ಕೊಂಡು ಹೋಗ್ಬೇಕಾರೆ ಯಾರಿಗಾರು ನಿದ್ದೆ ಬಂದಿದೆಯೋ ಅಥವಾ ಡ್ರೈವ್ ಮಾಡೋಕ್ಕಾಗಲ್ಲ ಅಂದಾಗ ಆಟೋ ಪೈಲಟ್ ಮಾಡಲು ಹೋದರೆ ಕಾರು ಕಂಪ್ಯೂಟರಿನ ಒಂದು ನೆರವಿನಿಂದ ಅದೇ ಸ್ವಯಂವಾಗಿ ಚಾಲನೆ ಮಾಡುವಂಥ ಚಾಲನೆ ನಿಯಂತ್ರಿಸುವಂಥ ಒಂದು ಶಕ್ತಿ ಇರುವಂತಹ ಒಂದು ತಂತ್ರಜ್ಞಾನ ಅದು ಇದರ ಪೈಪೋಟಿಯಾಗಿ ಗೂಗಲ್ ಸಂಸ್ಥೆಯೂ ಕೂಡ ಗೂಗಲ್ ಸೆಲ್ಫ್ ಡ್ರೈವರ್ಲೆಸ್ ಕಾರ್ ಅನ್ನುವಂಥ ಸೆಲ್ಫ್ ಡ್ರೈವಿಂಗ್ ಕಾರ್ ಅನ್ನುವಂಥ ಒಂದು ಒಂದು ಯೋಜನೆಯನ್ನು ಕೈಗೆತ್ಕೊಂಡಿದ್ದಾರೆ ಅವ್ರಿಗೂ ಒಂದು ಪೋಟಿ ಪೈಪೋಟಿನೂ ನಡೆಯುತ್ತೆ ಟೆಸ್ಲಾಗೂ ಗೂಗಲ್ಗೂ ಅಂತ ಹೇಳ್ಬೋದು ತದನಂತರ ಈ ಒಂದು ಆಟೋ ಪೈಲಟ್ ಇಂದ ಒಂದು ತಂತ್ರಜ್ಞಾನದಿಂದ ಅಲ್ಲಲ್ಲಿ ಅವಘಡಗಳು ಅಪಘಾತಗಳು ಕೂಡ ಸಂಭವಿಸಿರುವಂಥದ್ದು ಕೂಡ ನಾವು ನೋಡ್ಬೋದು ಅಂತರ್ಜಲದಲ್ಲೆಲ್ಲ ಅದ್ರ ಬಗ್ಗೆ ಮಾಹಿತಿ ಇದೆ ಸುದ್ದಿ ಮಾಧ್ಯಮದಲ್ಲೂ ಕೂಡ ಪ್ರಸಿದ್ಧಿಯಾಯಿತು ಈ ಒಂದು ಆ್ಯಕ್ಸಿಡೆಂಟ್ಸ್ಗಳು ಕೇಸು ಹಾಗೆಯೇ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ ಇವರು ಮುಂದೆ ಹೋಗ್ಬಿಟ್ಟು ಅವರು ಹೇಳ್ತಾರೆ ಒಂದು ಡಿಸ್ಕ್ಲೇಮರ್ ಹೇಳ್ತಾರೆ ಆಟೋ ಪೈಲಟನ್ನು ಹುಷಾರಾಗಿ ಬಳಸಿ ಅಷ್ಟು ನೀವು ಅದರ ಕಾರಿಗೆ ಅದೆಲ್ಲ ನಿಯಂತ್ರಣದ ಮೇಲೆ ನೀವು ನಂಬ್ಕೊಂಡಿರಬೇಡಿ ಅನ್ನೋಂಥ ವಿಚಾರನ ಕೂಡ ಇಲ್ಲೊಂದು ಮಸ್ಕ್ ಆಗಿಂದಾಗಲೇ ಅದನ್ನು ಒತ್ತಾ ಒತ್ತಿ ಹೇಳ್ತಾ ಇದ್ದಾರೆ ಜನರಿಗೆ ಅದ್ರ ಬಗ್ಗೆ ಜಾಗೃತಿನೂ ಮೂಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇನ್ನೇನು ಮಾಡ್ತಾರೆ ಇವರು ಅಂತಂದರೆ ಸೆಮಿ ಟ್ರಕ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ತರ್ತಾರೆ ಈ ಲಾರಿಗಳನ್ನು ಆಟೋ ಅಂದರೆ ಸೆಲ್ಫ್ ಅಂದರೆ ಆಟೋಪೈಲಟ್ನ ಒಂದು ತಂತ್ರಜ್ಞಾನದ ನೆರವಿನಿಂದ ತಂತ್ರಜ್ಞಾನದ ನೆರವಿನಿಂದ ಈ ಸೆಮಿ ಟ್ರಕ್ಗಳನ್ನು ತಯಾರಿ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡ್ತಾರೆ ಹಾಗೆ ಮಾನವನ ಒಂದು ಮೆದುಳನ್ನು ಕಂಪ್ಯೂಟರಿಗೆ ಹಾಕೋಕ್ಕಾಗತ್ತಾ ಅದರಿಂದ ಇರುವಂಥ ಈ ಒಂದು ಮಾನವನ ಚಿಂತನೆಗಳು ಎಲ್ಲದನ್ನೂ ಒಂದು ಕಂಪ್ಯೂಟರ್ ಲೋನ್ ಮಾಡೋಕ್ಕಾಗತ್ತಾ ಅನ್ನುವಂಥ ಒಂದು ಕುರಿತಾದಂಥದ್ದು ಕಂಪನಿ ಅನ್ನು ಕೂಡ ಇವರು ಸೃಷ್ಟಿ ಮಾಡ್ತಾರೆ ಅದರ ಹೆಸರು ನ್ಯೂರಾಲ್ ಲಿಂಕ್ ಅಂತ ಹೇಳಿಬಿಟ್ಟು ಹಾಗೆಯೇ ಇನ್ನೂ ಇವರ ಒಂದು ಚಿಂತನೆ ವಿಭಿನ್ನವಾಗಿರುತ್ತೆ ಒಂದು ಸಲ ಏನು ಮಾಡ್ತಾರೆ ಇವರು ಇವರ ವ್ಯಕ್ತಿತ್ವವೇ ಒಂಥರ ವಿಚಿತ್ರವಾದಂಥ ವ್ಯಕ್ತಿತ್ವ ಯಾವುದಕ್ಕೂ ಹೆದರಾದ ಒಂದು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಒಂದು ಸಲ ಏನಾಗುತ್ತೆ ಕಾರಲ್ಲಿ ಇವರು ಪ್ರಯಾಣ ಮಾಡ್ತಾ ಇರ್ತಾರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ಮೀಟಿಂಗಿಗೆ ಹೋಗಬೇಕಾಗುತ್ತೆ ಅವಾಗ ಟ್ರಾಫಿಕ್ ಜಾಮ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗಿರೋದು ನೋಡಿ ಬೇಸತ್ಬಿಟ್ಟು ಟ್ವಿಟರಲ್ಲಿ ಹೇಳ್ತಾರೆ ತುಂಬ ಬೇಜಾರಾಗ್ತದೆ ಬೋರ್ ಹೊಡಿತಾ ಇದೆ ಈ ಟ್ರಾಫಿಕಲ್ಲಿ ಹೋಗಬೇಕು ನಾನು ಮೀಟಿಂಗ್ನ ಅಟೆಂಡ್ ಮಾಡಬೇಕು ನಾನು ಟೈಮಿಂಗ್ ಆಗಿರಬೇಕು ಏನು ಮಾಡೋದು ಗೊತ್ತಾಗ್ತಿಲ್ಲ ಯಾಕೆ ನಾನು ರೋಡ್ ಕೆಳಗೊಂದು ಸುರಂಗ ಮಾಡಿಬಿಟ್ಟು ಕಾರನ್ನು ಹೋಗಿ ಆ ಪ್ರದೇಶನ ನಾನು ಯಾಕೆ ರೀಚ್ ಮಾಡಬಾರ್ದು ಅಂತ ಒಂದು ಚಿಂತನೆ ಬರುತ್ತೆ ಆ ಚಿಂತನೆ ಒಂದು ಇದರಲ್ಲೇ ಏನು ಮಾಡ್ತಾರೆ ಒಂದು ಟ್ವೀಟ್ ಹಾಕಿರ್ತಾರೆ ಟ್ವಿಟರಲ್ಲಿ ಅದರ ಒಂದು ನೆರವಿನಲ್ಲೇ ಏನು ಮಾಡ್ತಾರೆ ಹೊಸದೊಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ ಆ ಕಂಪನಿನೇ ಬೋರಿಂಗ್ ಕಂಪನಿ ಅಂತ ಹೇಳಿ ಈಗ ಬೋರಿಂಗ್ ಕಂಪನಿಗಳು ಸುರಂಗಗಳನ್ನು ತೋಡ್ಬಿಟ್ಟು ಅಲ್ಲಿ ಕಾರನ್ನ ತೊಗೊಂಡೋಗಿ ಒಂದು ರೈಲು ಟ್ರ್ಯಾಕ್ನ ಮುಖಾಂತರ ಆ ಕಾರಗಳನ್ನು ತೊಗೊಂಡೋಗಾಗತ್ತ ಅನ್ನುವಂಥ ಒಂದು ಸಂಶೋಧನೆಯಲ್ಲಿ ಈಗ ತೊಡಗಿಸ್ಕೊಂಡಿದೆ ಅಷ್ಟೇ ಅಲ್ಲದೆ ಹೈಪರ್ ಲೂಪ್ ಅನ್ನುವಂಥ ಒಂದು ಸಂಸ್ಥೆಯೂ ಕಟ್ತಾರೆ ಇದು ವ್ಯಾಕ್ಯೂಮಲ್ಲಿ ಅಂದರೆ ಗಾಳಿ ಇಲ್ಲದಿದ್ದಂತಹ ಒಂದು ಪ್ರ ಜಾಗನ ಅಂದರೆ ಒಂದು ಒಂದು ಪೈಪ್ ಒಂದು ಸುರಂಗದ ಮೂಲಕ ಒಂದು ಯಂತ್ರನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಹಳ ವೇಗವಾಗಿ ಅತಿ ವೇಗವಾಗಿ ಚಲಿಸುವಂತಹ ಒಂದು ತಂತ್ರಜ್ಞಾನ ಈ ಹೈಪರ್ ಲೂಪ್ ತಂತ್ರಜ್ಞಾನ ಇದೆ ಭಾರತದಲ್ಲೂ ಇದಕ್ಕೆ ಒಂದು ಕಾಂಟ್ರಾಕ್ಟನ್ನು ಸೈನ್ ಮಾಡ್ಕೊಂಡಿದ್ದಾರೆ ನೀರೊನ್ ಮಸ್ಕರ್ ಹೈಪರ್ ಲೂಪ್ ಸಂಸ್ಥೆ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಕೂಡ ಇದಕ್ಕೊಂದು ಸೈನ್ ಆಗಿದೆ ಬೆಂಗಳೂರಿನಿಂದ ತಿರುವನಂತಪುರಂ ಬಾಂಬೆ ಮತ್ತು ಚೆನ್ನೈಗೆ ಈ ಒಂದು ಪ್ರಾಜೆಕ್ಟ್ನ ಒಂದು ಇದು ಆರಂಭವಾಗ್ತಾ ಇದೆ ಬರುವ ಕೆಲ ವರ್ಷಗಳಲ್ಲಿ ಸ್ಟಾರ್ಟ್ ಆಗಕ್ಕಿದೆ ಪ್ರಾಜೆಕ್ಟು ಇದು ಯಶಸ್ವಿಯಾಗಿ ಬರುತ್ತೆ ಅನ್ನುವಂಥದ್ದು ಅವರೊಂದು ಹೇಳಿಕೆ ಆಗಲೇ ಅವರು ಅಮೆರಿಕದಲ್ಲಿ ಬಹಳಷ್ಟು ಟೆಸ್ಟ್ಗಳನ್ನು ನಡೀತಾ ಇದೆ ಈ ಹೈಪರ್ ಲೂಪ್ನ ಒಂದು ತಂತ್ರಜ್ಞಾನದ ಒಂದು ಇದರಿಂದ ಹಾಗೆಯೇ ಇರೋನ್ ಮಸ್ಕ್ ಇಷ್ಟ ಇಲ್ದೇ ನೆಕ್ಸ್ಟ್ ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅವರ ರಾಕೆಟ್ ತಂತ್ರಜ್ಞಾನ ಏನಾದರೂ ಫ್ಯಾಲ್ಕನ್ ಹೆವಿ ರಾಕೆಟ್ ಮುಖಾಂತರ ತನ್ನ ಕಂಪನಿಯ ಕಾರು ಆದರೆ ಅಂದರೆ ಟೆಸ್ಲಾ ರೋಡ್ ಸ್ಟಾರನ್ನು ಇಟ್ಕೊಂಡ್ಬಿಟ್ಟು ಕೆಲ ವರ್ಷದ ಹಿಂದೆ ಏನು ಮಾಡಿದ್ರು ಅದನ್ನು ಮಂಗಳ ಗ್ರಹದ ಹತ್ರ ಕಕ್ಷೆಗೆ ಮಂಗಳ ಗ್ರಹನ ಕಕ್ಷೆಗೆ ಉಡಾಯಣೆ ಉಡಾವಣೆ ಮಾಡಿ ಯಶಸ್ವಿಯಾಗಿ ಈಗ ಹೋಗ್ತಾ ಇದೆ ಈಗ ಅದು ಸುತ್ತತಾ ಇದೆ ಸೌರ ಮಂಡಲದಲ್ಲಿ ಆ ಕಾರ್ ಸುತ್ತತಾ ಇದೆ ಮಂಗಳ ಗ್ರಹಕ್ಕೆ ಹೋಗುವಂಥ ಹೋಗಬೇಕಿದ್ದಂಥ ಕಾರು ಮಂಗಳ ಗ್ರಹದ ಒಂದು ಕಕ್ಷೆಯನ್ನು ದಾಟಿ ಹೋದಂಥ ಒಂದು ವಿಚಾರ ಅಂತ ಒಂದು ಹೇಳ್ತಾ ಇದ್ದಾರೆ ಈ ಒಳಗಡೆ ಒಂದು ಡಮ್ಮಿನ ಕೂರಿಸಿದ ಒಂದು ಗೊಂಬೆನ ಕುರಿಸಿದ ಅದಕ್ಕೆ ಸ್ಟಾರ್ ಮ್ಯಾನ್ ಅಂತ ಒಂದು ಹೆಸರಿಟ್ಟಿದ್ದಾರೆ ಇದೇ ರೀತಿ ಮಾನವನ ಒಂದು ಸೂಟ್ ಒಂದು ಸ್ಪೇಸ್ ಸೂಟನ್ನು ಕೂಡ ತಯಾರಿ ಮಾಡಬೇಕು ಹಾಗೆ ಮಂಗಳ ಗ್ರಹದಲ್ಲಿ ವಿಶೇಷವಾಗಿ ಮಂಗಳ ಗ್ರಹದಲ್ಲೇ ನೆಲೆಸಲಿಕ್ಕೆ ಹೇಳ್ಬಿಟ್ಟು ಒಂದು ಕಾಲೋನಿನ ರಚನೆ ಮಾಡಬೇಕು ಅನ್ನೋದೊಂದು ದೃಷ್ಟಿನ ಕೂಡ ಮುಂದೆ ಎತ್ಕೊಂಡಿದ್ದಾರೆ ಇನ್ನು ಕೆಲ ವರ್ಷಗಳಲ್ಲಿ ಅದಕ್ಕೆ ಆರಂಭಿಕ ಒಂದು ಇದನ್ನು ಕೂಡ ತಂತ್ರಜ್ಞಾನದ ಬೆಳವಣಿಗೆ ಕೂಡ ಈಗ ನಡೀತಾ ಇದೆ ಇನ್ನು ಆರಂಭಿಕ ಹಂತಗಳು ಕೂಡ ಇನ್ನು ಪ್ರಾರಂಭ ಆಗುತ್ತೆ ಮಂಗಳಕ್ಕೆ ಹೋಗೋಕ್ಕೆ ಅಂತೇಳಿ ಸ್ವತಃ ಇಲೋನ್ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಬೋರಿನ್ ಕಂಪನಿಯ ಮೂಲಕ ಇನ್ನೊಂದು ಫ್ಲೇಮ್ ಥ್ರೋವರ್ ಅನ್ನುವಂಥ ಒಂದು ಗನ್ನನ್ನು ಕೂಡ ಅವರು ಇದು ಮಾಡಿದ್ರು ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಅದು ಮಾರಾಟ ಆಯಿತು ಮತ್ತು ಇನ್ನೊಂದು ಕಂಪನಿನವರು ಮೇಲೆತ್ಕೊಂಡಿದ್ದೇನು ಅಂತಂದರೆ ಇನ್ನೊಂದು ಸಂಸ್ಥೆನ ಕಟ್ಟಬೇಕು ಅಂತ ಅಂದ್ಕೊಂಡಿರೋದೇನು ಅಂತಂದರೆ ಮುಖ್ಯವಾಗಿ ಈ ಸ್ಯಾಟಲೈಟ್ಗಳನ್ನು ಬಳಸ್ಕೊಂಬಿಟ್ಟು ಇಂಟರ್ನೆಟ್ಟನ್ನು ವಿಶ್ವದಾದ್ಯಂತ ಕೊಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಚಿಂತನೆ ನಡೆಸ್ಬಿಟ್ಟು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂತಂದರೆ ಬಿ ಎಫ್ ಆರ್ ಅಂದರೆ ಬಿಗ್ ಫ್ಲೈಯಿಂಗ್ ರಾಕೆಟ್ ಅನ್ನುವಂಥ ಒಂದು ರಾಕೆಟ್ಗಳನ್ನು ಉಪಯೋಗಿಸ್ಕೊಂಬಿಟ್ಟು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭೂಮಿಯಲ್ಲೇ ವಿಮಾನದ ಬದಲಿಗೆ ರಾಕೆಟ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯನ ಅದರ ಸಾಧ್ಯತೆ ಬಗ್ಗೆಯೂ ಕೂಡ ಅವರು ಒಂದು ವೇ ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಈ ರೀತಿಯಾದಂತಹ ಬಹಳಷ್ಟು ವಿಭಿನ್ನ ಚಿಂತನೆ ಉಳ್ಳಂತಹ ಓರ್ವ ವ್ಯಕ್ತಿ ಪ್ರಾಯಶಃ ನಮ್ಮ ಈ ಒಂದು ವಿಶ್ವದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಆಸಕ್ತಿ ಬಹು ಬಹಳಷ್ಟು ಅನ್ಯ ಅನ್ಯ ವಿಭಾಗದಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಅದಕ್ಕೆ ಬೇಕಾದಂತಹ ಒಂದು ಸಂಶೋಧನೆಗಳನ್ನು ಮಾಡಿ ಕಂಪನಿಗಳನ್ನು ಕಟ್ತಿರುವಂಥವರು ವ್ಯಕ್ತಿ ಬಹಳ ಬಹಳ ಒಂದು ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳಲಿಕ್ಕೆ ನಾನು ಇದ್ದೇನೆ ಇಂತಹ ವ್ಯಕ್ತಿಗಳನ್ನು ಇಂತಹ ವ್ಯಕ್ತಿತ್ವಗಳನ್ನು ನಾವು ಗುರುತಿಸ್ಬಿಟ್ಟು ಅವರಿಂದ ನಾವು ಪ್ರೇರಣೆ ತೊಗೊಂಡು ನಮ್ಮ ಜೀವನದಲ್ಲೂ ನಾವು ಮುಂದೆ ಬರಬೇಕು ಪ್ರಾಯಶಃ ಇಂತಹ ವ್ಯಕ್ತಿಗಳನ್ನೇ ನಾವು ರೋಲ್ ಮಾಡಲಾಗೂ ಮಾಡಬೇಕು ಆಗಬೇಕು ಇದು ಇವರೇ ಹಾಗೆಯೇ ಭಾಳಷ್ಟು ಜನ ಇದ್ದಾರೆ ವಿಶ್ವದಾದ್ಯಂತ ಕೇವಲ ನಮ್ಮ ಒಂದು ಆಸಕ್ತಿ ನಮ್ಮ ಒಂದು ರೋಲ್ ಮಾಡಲ್ ನಮ್ಮ ಒಂದು ಪ್ರೇರಣೆ ಅನ್ನೋದು ಕೇವಲ ನಮ್ಮ ಜಿಲ್ಲೆಗೋ ಅಥವಾ ನಮ್ಮ ಊರಿಗೋ ಅಥವಾ ನಮ್ಮ ರಾಜ್ಯಕ್ಕೋ ನಮ್ಮ ರಾಷ್ಟ್ರಕ್ಕೋ ಸೀಮಿತವಾಗಿಡದೆ ವಿಶ್ವದಾದ್ಯಂತ ಇರುವಂತಹ ಇಂಥ ಪ್ರಚಲಿತ ವ್ಯಕ್ತಿಗಳನ್ನು ವ್ಯಕ್ತಿತ್ವಗಳನ್ನು ಗುರುತಿಸ್ಬಿಟ್ಟು ನಮ್ಮನ್ನು ನಮಗೆ ನಾವೇ ಅವರ ಮೂಲಕ ಪ್ರೇರಣೆಗಳನ್ನು ತೊಗೊಬೇಕು ಅನ್ನೋದೇ ಈ ಒಂದು ವಿಡಿಯೋದ ಒಂದು ವಿಷಯವಾಗಿದೆ ಹಾಗೆಯೇ ನಮ್ಮ ಒಂದು ನಮ್ಮ ಒಂದು ವಿಚಾರಗಳನ್ನು ಕೂಡ ಹರಡಿಸ್ಬೇಕು ಅಂದರೆ ಹೊರಗಡೆ ಪಸರಿಸಬೇಕು ಬೇರೆಯವರಿಗೂ ಇದರ ಬಗ್ಗೆ ಜಾಗೃತಿಗಳನ್ನು ಮೂಡಿಸಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ ಕೇವಲ ಓರ್ವ ಕ್ರಿಕೆಟಿಗನು ಅಥವಾ ಓರ್ವ ಸಿನಿಮಾ ತಾರೆ ಅಥವಾ ಓರ್ವ ರಾಜಕಾರಣಿ ಹಿಂದೆ ಹೋಗೋದಕ್ಕಿಂತ ಓರ್ವ ವಿಜ್ಞಾನಿ ಓರ್ವ ತಂತ್ರಜ್ಞಾನಿ ಓರ್ವ ಉದ್ಯಮಿಯ ಹಿಂದೆ ಹೋಗಿ ಉದ್ಯಮಿಯ ಒಂದು ಹೋರಾಟದ ಒಂದು ದಿನಗಳು ಅವರ ಕನಸುಗಳು ಅವರ ಒಂದು ಪ್ರೇರಣೆ ಅವರ ಒಂದು ಯಶಸ್ಸಿನ ಹಾದಿನ ನಾವು ಕೂಡ ನೋಡಿಬಿಟ್ಟು ಅದನ್ನು ಕಲ್ತುಬಿಟ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ನಮ್ಮ ಜೀವನವೂ ಬಹಳಷ್ಟು ಮುಂದೆ ಹೋಗುತ್ತೆ ಏಳಿಗೆಯನ್ನು ಕಾಣುತ್ತೆ ಅನ್ನೋದು ಈ ಒಂದು ವೀಡಿಯೋದ ಮೂಲಕ ನಿಮ್ಮೆಲ್ಲರೊಂದಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಖಂಡಿತವಾಗಲೂ ಈ ವಿಡಿಯೋ ತಮಗೆ ಇಟ್ಟಿಸಿದ್ದಲ್ಲಿ ಲೈಕ್ ಮಾಡಿ ಇನ್ನೂ ಭಾಳಷ್ಟು ವೀಡಿಯೋಗಳನ್ನು ಇದೇ ರೀತಿಯಾದಂಥ ಸ್ವಾರಸ್ಯಕರ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಚಾರಗಳು ಬರಲಿದೆ ಅದನ್ನೆಲ್ಲ ತಪ್ಪದೆ ಕೇಳಿ ನೋಡಿ ಈ ಒಂದು ಚಾನಲ್ ಆದಂಥ ನಿಮ್ಮಷ್ಟು ಒಬ್ಬರು ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಗಿಂದಾಗಲೇ ಹೊಸ ಹೊಸ ವೀಡಿಯೋ ಪಡ್ಕೊಳ್ಳಿಕ್ಕೆ ನಿಮ್ಮಷ್ಟು ಒಬ್ಬರು ಚಾನಲ್ನ ಬೆಲ್ ಚಿಹ್ನೆಯನ್ನು ಒತ್ತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋದ ಒಂದು ಹಂತ ಮುಕ್ತಾಯದ ಹಂತ ಬಂದಿದೆ ಮುಂದಿನ ಒಂದು ವಿಷಯದೊಂದಿಗೆ ಮುಂದಿನ ಒಂದು ವೀಡಿಯೋದಲ್ಲಿ ಒಂದು ವಿಶೇಷ ಸಂಚಿಕೆಯೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಿಮ್ಮಷ್ಟು ಒಬ್ಬರು ಯೂಟ್ಯೂಬ್ ಚಾನಲ್ನ ಪರವಾಗಿ ನಿಮ್ಮ ಸಂದೇಶ ಧನ್ಯವಾದಗಳು